ವೀಕ್ಷಕರೇ, ಧಾರವಾಡದ ಹಳೆ ಎಪಿಎಂಸಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲವಾಗಲೆಂದು ಒಕ್ಕಲಿತನ ಒಟ್ಟುವಳ್ಳಿ ಮಾರುಕಟ್ಟೆ ಸಮಿತಿ ಶಿವಾಜಿ ಸರ್ಕಲ್ ಮೃತ್ಯುಂಜಯ ಮಾರುಕಟ್ಟಿನಲ್ಲಿ ಜಾಗತಿಕ ಬ್ಯಾಂಕ್ ನೆರವಿನಿಂದ ನಿರ್ಮಿಸಿದ ರೈತ ಭವನ ಮತ್ತು ಗೆಸ್ಟ್ ಹೌಸ್ ಕಟ್ಟಡ ಅಡಿಗಲ್ಲು ಸಮಾರಂಭ 1984 ಇಸ್ವಿಯಲ್ಲಿ ಮುರುಘಾಮಠದ ಮಹಾಶಿವಯೋಗಿಗಳು ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಸಚಿವರಾದ ಶ್ರೀ ಎನ್ ಹುಚ್ಚಮಾಸ್ತಿಗೌಡ ಇವರ ಅಮೃತ ಹಸ್ತದಿಂದ ನೆರವರೆದಿತ್ತು. ಅಂದು ರೈತರಿಗೆ ಭವನ ಅನುಕೂಲವಾದರೂ ಇಂದು ಅದು ಹಾಳು ಬಿದ್ದು ಜನರಿಗೆ ಭವನದ ಸುತ್ತಮುತ್ತ ಮೂತ್ರ ವಿಸರ್ಜನೆ ಮಾಡಲು ಅನುಕೂಲವಾಗಿರುವಂತೆ ದೃಶ್ಯಗಳು ಕಂಡು ಬರುತ್ತಿವೆ. ಹಾಗೆಯೇ ಹಳೆ ಎಪಿಎಂಸಿಗೆ ರೈತರು ಮತ್ತು ಸಾರ್ವಜನಿಕರಿಗೆ ನಡೆದಾಡಲು ಆಗದಂತಹ ಪರಿಸ್ಥಿತಿ ಉಂಟಾಗಿದೆ. ಹೀಗಾದರೆ ರೈತರು ಮತ್ತು ಸಾರ್ವಜನಿಕರು ಮಾರುಕಟ್ಟೆಗೆ ಬರುವುದಾದರೂ ಹೇಗೆ? ಇದನ್ನು ಇಂದಿನ ನೂತನ ಮುಖ್ಯಮಂತ್ರಿಗಳು ಸ್ವಚ್ಛತೆ ಮತ್ತು ರೈತರಿಗೆ ಅನುಕೂಲ ಮಾಡಿಕೊಡುವವರೇ ಎಂದು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಹೊಸ ಎಪಿಎಂಸಿ ಅಧ್ಯಕ್ಷರಿಗೆ 108 ಸವಾಲುಗಳು. ರೈತರು ಮತ್ತು ವ್ಯಾಪಾರಸ್ಥರು ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ. ಹೊಸ ಎಪಿಎಂಸಿಯಲ್ಲಿ ಸ್ವಚ್ಛತೆ ಮರೀಚಿಕೆ. ಕೃಷಿ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆಯ ಆಗರವಾಗಿದ್ದು ಮೂಲ ಸೌಲಭ್ಯಗಳ ಕೊರತೆಯಿಂದ ರೈತರು ಪರದಾಡುವಂತಾಗಿದೆ. ಕುಡಿಯುವ ನೀರಿನ ಅರವಟ್ಟಿಗೆ ಮತ್ತು ಕ್ಯಾಂಟೀನ್ ಹಾಳಾಗಿರುವ ಸ್ಥಿತಿಯಲ್ಲಿ ನೋಡಲು ಸಿಗುತ್ತವೆ. ಇಲ್ಲಿ ಕಾಲಿಟ್ಟರೆ ಸಾಕು, ಎಲ್ಲಂದರಲ್ಲಿ ಕಸದ ರಾಶಿ ಹಾಗೂ ದುರ್ನಾತವು ಮೂಗಿಗೆ ರಾಚುವಂತಿದೆ. ಶ್ರಮಿಕ ಭವನದ ಸುತ್ತಮುತ್ತಲು ನೀರು ನಿಂತು ಸೊಳ್ಳೆ ಕ್ರಿಮಿ ಕೀಟಗಳ ಉತ್ಪತ್ತಿಗಳ ತಾಣವಾಗಿ ಮಾರ್ಪಟ್ಟಿದೆ. ಇಲ್ಲಿ ಯಾವುದೇ ಸ್ವಚ್ಛತೆ ಕಾಣಲು ಸಿಗುವುದಿಲ್ಲ ಎಂದು ಹಮಾಲರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಮಾಲರು ವಿಶ್ರಾಂತಿ ಪಡೆಯಲು ನಿರ್ಮಿಸಿದ ಶ್ರಮಿಕ ಭವನ ಉಪಯೋಗವಾಗದೆ ಉಡಾಳ ಹುಡುಗರ ಕೆಟ್ಟ ಕೆಲಸದ ತಾಣವಾಗಿದೆ. ನಿತ್ಯ ನೂರಾರು ರೈತರು ಮತ್ತು ವ್ಯಾಪಾರಸ್ಥರು ಕೃಷಿ ಮಾರುಕಟ್ಟೆಗೆ ಬರುತ್ತಾರೆ. ಶೌಚಾಲಯ ಸಮರ್ಪಕವಾಗಿರದ ಕಾರಣ ಅನಿವಾರ್ಯವಾಗಿ ಕಂಡ ಕಂಡಲ್ಲಿ ಮೂರ್ತ ವಿಸರ್ಜನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ವಕೀಲರಾದ ಚಂದ್ರಕಾಂತ್ ಮಾರಡ್ಗಿ ಅವರು ಹೇಳಿದ್ದಾರೆ. ಪ್ರಭಾರಿ ಅಧ್ಯಕ್ಷರು ಸುಧಾರಿಸುವರೇನು ಕಾಯ್ದು ನೋಡಬೇಕಾಗಿದೆ. ಪ್ರಭಾರಿ ಎಪಿಎಂಸಿ ಅಧ್ಯಕ್ಷ ಆಗಿರೋದಕ್ಕೆ ಬಂದು ತಾವು ಸನ್ಮಾನ ಮಾಡಿ ಸತ್ಕರಿಸಿದ್ದೀವಿ. ಅದಕ್ಕೆ ತಮಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ನಾನು ಪ್ರಭಾರಿ ಅಧ್ಯಕ್ಷನಾಗಿ 27/7/2021 ನಾನು ಇಲ್ಲಿ ಅಧಿಕಾರವನ್ನು ತೆಗೆದುಕೊಂಡಿದ್ದೇನೆ. ನಾನು ರೈತ ಪ್ರತಿನಿಧಿಯಾಗಿ ಎಪಿಎಂಸಿ ಆಯ್ಸಿ ಬಂದಿರೋದ್ರಿಂದ ರೈತರ ಮತ್ತು ಮಾರುಕಟ್ಟೆಯಲ್ಲಿರ್ತಕ್ಕಂಥ ದಲಾಲ ವರ್ತಕರ ಕೆಲಸವನ್ನು ಮತ್ತು ಎಪಿಎಂಸಿಯನ್ನು ಸ್ವಚ್ಛ ಮುಕ್ತ ಎಪಿಎಂಸಿಯನ್ನಾಗಿ ಮಾಡುವುದಕ್ಕೆ ಮತ್ತು ಧಾರವಾಡ ಎಪಿಎಂಸಿಯನ್ನು ಒಂದು ಒಳ್ಳೆಯ ಎಪಿಎಂಸಿಯಾಗಿ ಮಾರ್ಪಡುವುದಕ್ಕೆ ನನಗಿದ್ದ ಅವಧಿಯಲ್ಲಿ ಕೆಲಸ ಮಾಡಬೇಕಂತ ಇಷ್ಟಪಡ್ತಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಚಂದ್ರಕಾಂತ್ ಮಾರಡಿಗೆ ಅಂಥೇಳಿ ವಕೀಲರು. ನಾವು ಹಮಾಲರ ಸಂಘದಿಂದ 20-30 ವರ್ಷದಿಂದ ಏನು ಹಮಾಲ ಏನು ಕೆಲಸ ಮಾಡ್ತಾರೆ ಅವರಿಗೆ ಸರ್ಕಾರದಿಂದಾಗಲಿ ಅಥವಾ ಆಡಳಿತ ಮಂಡಳಿಯಿಂದಾಗಲಿ ಯಾವುದೂ ಸಹಕಾರ ಸಿಕ್ಕಿಲ್ಲ. ಕಾರಣ ನಾವು ಈಗ ಹೊಸದಾಗಿ ಅಧ್ಯಕ್ಷರಾದಂಥ ಕೃಷ್ಣ ಕೊಳನಟ್ಟಿಯವರಿಗೆ ವಿನಂತಿಸ್ಕೊಳ್ಳೋದು ಏನಂದರೆ ಅವರಿಗೆ ಇನ್ನು ಮುಂದೆ ಏನು ಸರ್ಕಾರಿ ಸೌಲಭ್ಯಗಳು ಒದಗಿಸ್ಬೇಕು ಹಾಗೂ ಅವ್ರಿಗೇನು ಶ್ರಮಿಕರ ಭವನ ಐತಿ ಅದನ್ನು ಕೂಡ ಅವರಿಗೆ ಅವರು ಹ್ಯಾಂಡ್ ಓವರ್ ಮಾಡಬೇಕು. ಆಮೇಲೆ ಇನ್ನೂ ಉಳಿದ ವಸತಿ, ಆಮೇಲೆ ಅವ್ರಿಗೆ ವಿದ್ಯಾಭ್ಯಾಸ, ಅವ್ರ ಮಕ್ಕಳಿಗೆ ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡ್ಬೇಕಂಥೇಳಿ ನಾನು ವಿನಂತಿಸ್ಕೊಳ್ತೇನೆ. ಅಂದ ಈಗ ಇದು ಅಮಾಲ್ರಿಗೆ ಬೇಕು, ಇದನ್ನು ನಮಗೆ ಕಬ್ಜಾ ಕೊಡು ಅಂತ ನಾವು ಕೇಳ್ಕೊಳಕತ್ತೇವೆ. ಇದ್ರ ಕಟ್ಟದಾಗಿಂದ ಇದ್ರದ್ದು ಚಾವಿ ಕೊಟ್ಟಿಲ್ಲ ನಮ್ಮ ಕಡೆ. ಹಮಾಲರಿಗೆ ಇರುವಂಥ ಜಾಗ ಇದು. ಇದು ಹಮಾಲರಿಗೆ ಕೊಟ್ಟಿದ್ರಿ, ಈಗ ಇನ್ನೂ ಮಟ್ಟ ನಮಗೆ ಚಾವಿ ಕೊಟ್ಟಿಲ್ಲ ಅವರು. ಈಗ ನಾವು ಚಾವಿ ಕೊಡೋಣ ಆಗ್ತೀವಿ ಅಂದ್ರೆ ಬಸ್ ಗೀಸ್ ತೆಪ್ಪಿದ್ರೆ ಮಂದಿ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ ಇಲ್ಲಿ ಮಕ್ಕೊಳ್ಬೇಕು. ಇದು ಕೊಟ್ಟರೆ ಬಸ್ ತೆಪ್ಪಿದ್ರೆ ದುರ್ದಿಂದ ಮಂದಿ ಬಂದಿರ್ತಾರೆ, ಇಲ್ಲಿ ಮಕ್ಕೋತಾರೆ ರೀ ಅವರು. ಇನ್ನು ಇನ್ನೂ ಮಟ್ಟ ಕಟ್ಟದಾಗಿಂದ ನಮಗೆ ಚಾವಿ ಕೊಟ್ಟಿಲ್ಲ ರೀ ಅವರು. ಈಗ ಅದ್ರ ಸಂಬಂಧ ನಾವು ಮನವಿ ಕೊಟ್ಟಿವಿ. ಎಲ್ಲ ಹಾಳು ಬಿದ್ದೈತಿ ರೀ, ಹಾಳು ಬಿದ್ದರೂ ಇದೇ ನಮ್ಗೆ ಕೊಟ್ಟರೆ ನಾವರ ಸ್ವಚ್ಛ ಮಾಡಿ ಇಟ್ಕೋತೀವಿ. ಎಲ್ಲ ನೋಡ್ರಿ ಅಲ್ಲಿ ಒಳಗೆ ಕದ ಮುರಿದಾರ, ಒಳಗೆ ಹೊಲಸಾಟ ಮಾಡ್ಯಾರ. ಹಿಂಗೆ ಮಾಡ್ಕೊಂಡು ಕುಂತ್ರೆ ಚಲೋ ಏನ್ರಿ ಅದು? ಚಾವಿ ಹಾಕದಾಗಿಂದು ಕಟ್ಟದಾಗಿಂದು ನಮಗೆ ಚಾವಿ ಕೊಟ್ಟಿಲ್ಲ.
ಇದು ಮಾರ್ಕೆಟ್ ಚಾಲೂ ಅದ ಅನ್ಸುಟ್ಟು ಮಾಡ್ಯಾರ ಇದು, ಆವಾಗ ಹಮಾಲ್ರಿಗೆ ಕೊಡೋದು ಅಂತೇಳಿ ಮಾತಾಡಿದ್ರೆ ಆದರೂ ಕೊಟ್ಟಿಲ್ಲ ನಮಗೆ ಅವ್ರು. ನಮ್ಮ ಕಬ್ಜಾ ದೂರ್ಲಿಂದ ಮಂದಿ ಬಂದು ಬರ್ತಾರೆ ರೀ, ದೂರ್ದೂರ್ಲಿಂದ ಅವ್ರು ಬಸ್ ತೆಪ್ತೆ ಅಂದ್ರೆ ಎಲ್ಲಿ ಮಕ್ಕೋಬೇಕ್ರಿ ಅವ್ರು? ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಅಲ್ಲಿ ಇಲ್ಲಿ ಮಕ್ಕೋತಾರೆ ಅವ್ರು, ರೊಕ್ಕ ತುಡುಗ್ರು ಎಲ್ಲ ರೊಕ್ಕ ತಕ್ಕೊಂಡು ಅವ್ರು ಹೊಡೆದು ಕಳಿಸ್ತಾರೆ. ಇದನ್ನು ಕೊಟ್ಟರೆ ಇಲ್ಲಿ ಇರ್ತಾರೆ ರೀ ಅವ್ರು ಬಂದು. ನಮ್ಮ ಹೆಸರು ದುಲಾರಿ.